ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳ ಮಾತೃಶ್ರೀ ಯೋಜನೆಯ ಉಪಗ್ರಹ ಆಧಾರಿತ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಿರಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳ ಮಾತೃಶ್ರೀ ಯೋಜನೆಯ ಉಪಗ್ರಹ ಆಧಾರಿತ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಒಂದು ಉಪಗ್ರಹ ಆಧಾರಿತ ತರಬೇತಿ ಆಯೋಜಿಸಿದ್ದೀವಿ. ಈಗಾಗಲೇ ನೀವು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ಕಾರ್ಯರೂಪಗೊಳಿಸ್ತಾ ಇದ್ದೀರಿ. ಅದರಲ್ಲಿ ನಿಮ್ಮೆಲ್ಲರದ್ದು ಒಂದು ಸಹಭಾಗಿತ್ವ ಇದೆ. ಆಶಾ ಕಾರ್ಯಕರ್ತೆಯರಿರ್ಬೋದು, ಎಎನ್ಎಂಗಳಿರ್ಬೋದು, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರು ಎಲ್ಲರೂ ಸೇರಿ ಈ ಮಾತೃ ವಂದನಾ ಯೋಜನೆಯನ್ನು ಒಂದು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೀರ. ಈ ಕಾರ್ಯಕ್ರಮದ ಬಗ್ಗೆ ಸಿಡಿಪಿಒ ಬಸವರಾಜ್ ರವರನ್ನು ಮಾತನಾಡಿಸಿದಾಗ, ಸರ್ ನಮಸ್ತೆ. ಈಗ ಉಪಗ್ರಹ ಆಧಾರಿತ ಒಂದು ತರಬೇತಿ ಕಾರ್ಯಕ್ರಮ ನಡೀತಾ ಇದೆ, ಇದ್ರ ಉದ್ದೇಶ ಏನು ಅಂತ ಒಂದು ಸ್ವಲ್ಪ ಹೇಳಿ ಸರ್. ನನ್ನ ಹೆಸರು ಬಸವರಾಜು ಅಂತ. ಶಿರಾ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶಿಶುಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು ನಮ್ಮ ಶಿರಾ ತಾಲೂಕು ಪಂಚಾಯಿತಿ ಸ್ಟುಡಿಯೋದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಆಶಾ ಮೇಲ್ವಿಚಾರಕಿಯರಿಗೆ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಿಗೆ ಹಾಗೂ ಕ್ಷೇತ್ರ ಶಿಕ್ಷಣ ಆರೋಗ್ಯ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ನಮ್ಮ ಅಂಗನವಾಡಿ ಮೇಲ್ವಿಚಾರಕಿಯರಿಗೆ, ಸಹಾಯಕ ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಮತ್ತು ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಮಾತೃಶ್ರೀ ಯೋಜನೆಯ ಬಗ್ಗೆ ಒಂದು ಉಪಗ್ರಹ ಆಧಾರಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಇದು ರಾಜ್ಯಾದ್ಯಂತ ಏಕಕಾಲದಲ್ಲಿ ನಡೀತಾ ಇದೆ. ಈಗ ನಮ್ಮ ತಾಲೂಕಿನಲ್ಲಿರುವಂಥ 265 ಆಶಾ ಕಾರ್ಯಕರ್ತೆಯರಿಗೆ ಮತ್ತು 65 ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಿಗೆ ಹಾಗೂ ನಮ್ಮ ಇಲಾಖೆಯ ಮೇಲ್ವಿಚಾರಕಿ 3 ಜನ ಮೇಲ್ವಿಚಾರಕಿಯರಿಗೆ ಮತ್ತು ಶಿಶುಭಿವೃದ್ಧಿ ನನಗೆ ಎಲ್ರಿಗೂ ಟ್ರೈನಿಂಗ್ ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯ ಉದ್ದೇಶ ಏನಂತಂದರೆ, ಮುಖ್ಯಮಂತ್ರಿಗಳ ಮಾತೃಶ್ರೀ ಯೋಜನೆಯ ಮುಖ್ಯ ಉದ್ದೇಶ ಗರ್ಭಿಣಿಯರಲ್ಲಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬೇಕು ಮತ್ತು ಶಿಶು ಮರಣ ಮತ್ತು ತಾಯಿ ಮರಣವನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಮತ್ತು ಮಕ್ಕಳು ಹುಟ್ಟುವಂಥ ಗರ್ಭಿಣಿ ಮತ್ತು ನಮ್ಮ ಬಾಣಂತಿಯರಿಗೆ ಹುಟ್ಟುವಂಥ ಗರ್ಭಿಣಿಯರಿಗೆ ಹುಟ್ಟುವಂಥ ಮಕ್ಕಳು ಸುರಕ್ಷಿತವಾಗಿ ಜನನ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಶಿರಾ ತಾಲೂಕಿನಲ್ಲಿ ಶಿರಾ ತಾಲೂಕಿನ ಕಡು ಬಡತನ ರೇಖೆಗಿಂತ ಅಂದರೆ BPL ಫ್ಯಾಮಿಲಿಯ ಎರಡು ಹೆರಿಗೆಗೆ ನಾವು ಈ ಸೌಲಭ್ಯವನ್ನು 6,000 ಆರ್ಥಿಕ ಸಹಾಯಧನವನ್ನು ಡೈರೆಕ್ಟ್ ಬೆನಿಫಿಟ್ ಟು ಟ್ರಾನ್ಸ್ಫರ್ ಅಂದರೆ DBT ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡುವ ರೀತಿಯಲ್ಲಿ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದು ನವೆಂಬರ್ ತಿಂಗಳಿನಿಂದ ಚಾಲ್ತಿಯಲ್ಲಾಗಿದೆ. ಈಗ ನಮ್ಮ ಇಲಾಖೆ ವತಿಯಿಂದ ಈಗ ನಾವು ಈ ಕಾರ್ಯಕ್ರಮವನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಅರ್ಜಿಗಳನ್ನು ಸಂಬಂಧಪಟ್ಟ ಫಲಾನುಭವಿಗಳು ತಲುಪಿಸಿ ಆ ಅರ್ಜಿಗಳನ್ನು ಪಡೆದು ನಮ್ಮ CDPO ಕಚೇರಿಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಆದಮೇಲೆ ಸಂಬಂಧಪಟ್ಟಂಥ ಫಲಾನುಭವಿಗಳು ಕೆಲವು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ. ಅದರಲ್ಲಿ BPL ಕಾರ್ಡು ಕೂಡ ಒಂದಾಗಿರುತ್ತೆ ಮತ್ತು ಆಧಾರ್ ಕಾರ್ಡು ಮತ್ತು ಸಂಬಂಧಿಸಿದ ಫಲಾನುಭವಿಯ ಬ್ಯಾಂಕ್ ಖಾತೆ ಸಂಖ್ಯೆ ಇವುಗಳನ್ನ ಕೊಟ್ಟರೆ ನಮ್ಮಲ್ಲಿ ಆ ಫಲಾನುಭವಿಗಳಿಗೆ ಗರ್ಭಿಣಿಯ ಅವಸ್ಥೆಯಲ್ಲಿ 3,000 ಮತ್ತು ಬಾಣಂತಿಯ ಅವಸ್ಥೆಯಲ್ಲಿ 3,000 ಒಟ್ಟು 6,000 ಸಹಾಯಧನವನ್ನು ನಾವು ಅವರ ಖಾತೆಗೆ ಜಮಾ ಮಾಡೋಕ್ಕೆ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಸರ್, ಇದು ಎರಡೇರಿಗೆ ಮಾತ್ರ? ಎರಡೇ ಬಡತನ ಕುಟುಂಬದ, ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬದ ಅಂದರೆ BPL ಫ್ಯಾಮಿಲಿಯ ಮೊದಲ ಎರಡು ಹೆರಿಗೆಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಮೊದಲ ಎರಡು ಹೆರಿಗೆಗೆ ಅನ್ವಯ ಆಗೋದ್ರಿಂದ ಆ ಕುಟುಂಬದಲ್ಲಿ ಆರ್ಥಿಕವಾಗಿ ಅವರು ಒಂದು ರೀತಿ ಸಬಲರಾಗೋದಕ್ಕೆ ಮತ್ತು ಆ ಗರ್ಭಿಣಿ ಮತ್ತು ಬಾಣಂತಿ ಏನು ಪೌಷ್ಟಿಕತೆಯನ್ನು ನರಳ್ತಾ ಇದ್ದಾರೆ ಅದನ್ನು ಆ ಪೌಷ್ಟಿಕತೆ ನರಳೋದನ್ನು ಕಡಿಮೆ ಮಾಡಬೇಕು ಮತ್ತು ಉತ್ತಮವಾದಂಥ ಪೌಷ್ಟಿಕಾಂಶಗಳನ್ನ ತಗೊಳ್ಬೇಕು ಮತ್ತು ವೈದ್ಯಕೀಯ ಉಪಚಾರ ಮತ್ತು ಮೆಡಿಸಿನ್ಸನ್ನು ತಗೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಅಪೌಷ್ಟಿಕದಿಂದ ನರಳ್ತಿರೋ ತಾಯಂದಿರದು ಯಾರಾದರೂ ಐಡೆಂಟಿಫೈ ಮಾಡಿದ್ರು? ಸರ್, ನಮ್ಮಲ್ಲಿ ಪ್ರತಿ PSC ಲೆವೆಲಲ್ಲಿ ಮತ್ತು ನಮ್ಮ ಅಂಗನವಾಡಿ ಕೇಂದ್ರ ಲೆವೆಲ್ಗಳಲ್ಲಿ ಪ್ರತಿದಿನ ಪ್ರತಿ ತಿಂಗಳು HBಯನ್ನು ಟೆಸ್ಟ್ ಮಾಡುವಂಥ ಪರೀಕ್ಷೆ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಎಲ್ಲ PSC ಗಳ ಕಾರ್ಯಕ್ರಮ ಇದೆ. ಪ್ರತಿ ತಿಂಗಳು ಕೂಡ ನಮ್ಮ ಗರ್ಭಿಣಿಯರು
ಮತ್ತು ಬಾಣಂತಿಯರು ಇವರು ಇಬ್ಬರು ಕೂಡ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ತಿಂಗಳು ಎಚ್ ಪಿ ಪರೀಕ್ಷೆ ಮಾಡಿಸ್ಕೊಂಡು ಯಾರು ಎಚ್ ಪಿ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂಥವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟು ಮತ್ತು ನಮ್ಮ ಈ ನಾವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದಕ್ಕಿಂತ ಮೊದಲು ಒಂದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಕೂಡ ನಾವು 5,000 ರೂಪಾಯಿಗಳನ್ನ ಆರ್ಥಿಕ ಸಹಾಯಧನವನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಮುಖ್ಯಮಂತ್ರಿಗಳ ಮಾತೃವಂದನಾ ಯೋಜನೆ ಹೇಳಿದ ಕೂಡ ಮಾತೃಶ್ರೀ ಯೋಜನೆ ಹೇಳಿದ ಕೂಡ 6,000 ಸಿಗೋದ್ರಿಂದ ಅವರಿಗೆ ಏನು ರಕ್ತಹೀನತೆಯಿಂದ ಬಳದ್ರಿಂದ ಏನು ಬಳಲ್ತಾ ಇದ್ರೆ ಅವ್ರಿಗೆ ಉತ್ತಮವಾದಂಥ ಪೌಷ್ಟಿಕ ಆಹಾರ ಮತ್ತು ಚುಚ್ಚುಮದ್ದು ಮತ್ತು ಔಷಧಿಗಳನ್ನ ಕೊಡೋದಕ್ಕೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸರ್. ಸರ್, ಹಿಮೋಗ್ಲೋಬಿನ್ ಆರರಿಂದ ಕಡಿಮೆ ಇರೋರಿಗೆ ರಕ್ತ ಆಗಬೇಕಲ್ಲ, ಅದರದ್ದೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀರ ಸರ್? ನಮ್ಮಲ್ಲಿ ಬಿಲೋ 6 ಅಂತಂದರೆ ಅದು ಅಟ್ ರಿಸ್ಕ್ ಪ್ರೆಗ್ನೆಂಟ್ ಅಂತಲೇ ತಿಳ್ಕೊಳ್ತೀವಿ. ಅಂಥವ್ರಿಗೆ ನಾವು ಆರೋಗ್ಯ ಇಲಾಖೆ ಮತ್ತು ನಮ್ಮ ಇಲಾಖೆ ಇಬ್ಬರು ಕೂಡ ಆಪ್ತ ಸಮಾಲೋಚನೆ ಮಾಡಿ ಸಂಬಂಧಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ನಮ್ಮ ಮೇಲ್ವಿಚಾರಕರು ಕೂಡ ನಾನು ಕೂಡ ಸಂಬಂಧಿಸಿದ ಗ್ರಾಮಕ್ಕೆ ಭೇಟಿ ನೀಡಿ ಅಂಥ ಮಹಿಳೆಯರಿಗೆ ಆಪ್ತ ಸಮಾಲೋಚನೆ ಮಾಡಿ ಅವರ ಪೌಷ್ಟಿಕ ಆಹಾರ ಯಾವ ರೀತಿ ತಗೊಳ್ಬೇಕು ಮತ್ತು ಅವ್ರ ಪೌಷ್ಟಿಕ ಆಹಾರದ ಮಟ್ಟ ಇಂಪ್ರೂವ್ ಮಾಡೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಾಕಬೇಕು, ಏನೇನು ಆಹಾರ ಅವರು ದಿನನಿತ್ಯ ಸೇವಿಸಬೇಕು ಅನ್ನೋದ್ರ ಬಗ್ಗೆ ನಾವು ಆಪ್ತ ಸಮಾಲೋಚನೆ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಸರ್, ಈಗ ಗರ್ಭಿಣಿ ಸ್ತ್ರೀಯರಿಗೆ ನಿಮ್ಮ ಟೋಟಲ್ ಸಂದೇಶ ಏನಂತ? ಏನು, ನಮ್ಮಲ್ಲಿ ಈಗ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾಗಿರುವಂಥ ಎಲ್ಲ ಗರ್ಭಿಣಿ ಸ್ತ್ರೀಯರು ಈ ಪ್ರಧಾನಮಂತ್ರಿಗಳ ಮಾತೃವಂದನಾ ಯೋಜನೆ ಹಾಗೂ ಮುಖ್ಯಮಂತ್ರಿಗಳ ಮಾತೃಶ್ರೀ ಯೋಜನೆಯನ್ನು ಸೌಲಭ್ಯವನ್ನು ಪಡ್ಕೊಂಡು ಎಲ್ಲರೂ ಸುರಕ್ಷಿತವಾಗಿ ಹೆರಿಗೆಯಾಗುವ ಇನ್ಸ್ಟಿಟ್ಯೂಷನಲ್ಲಿ ಹೆರಿಗೆಯಾಗಬೇಕು ಮತ್ತು ಒಳ್ಳೆ ಉತ್ತಮವಾದಂಥ ಮಕ್ಕಳನ್ನ ಈ ನಮ್ಮ ಶಿರಾ ತಾಲೂಕಿನ ಸಂಪತ್ತಾಗಿ ಕೊಡಬೇಕು ಅಂತ ಮತ್ತು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸೋದಕ್ಕೆ ನಮ್ಮೆಲ್ಲ ಗರ್ಭಿಣಿಯರು ಮತ್ತು ಬಾಣಂತಿಯರು ಸಹಕಾರ ಕೊಡಬೇಕು ಮತ್ತು ಈ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಬಗ್ಗೆ ಹಿರಿಯ ಆರೋಗ್ಯ ಸಹಾಯಕರಾದ ರಮಾದೇವಿರವರನ್ನು ಮಾತನಾಡಿಸಿದಾಗ, ಮೇಡಮ್ ನಮ್ಮಲ್ಲಿ ಗಂಡಾಂತರ ಗರ್ಭಿಣಿಯರು ಇಬ್ಬರು ಇದ್ದಾರೆ ಈ ತಿಂಗಳಲ್ಲಿ. ಅವ್ರಿಗೆ ನಮ್ಮಲ್ಲಿ ಉಚಿತವಾಗಿ ಐರನ್ ಸುಕ್ರೋಸ್ ಇಂಜೆಕ್ಷನ್ ಇದೆ, ಅದನ್ನು ನಾವು ಉಚಿತವಾಗಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಇದೆ. ಎಲ್ಲ ವೈದ್ಯರುಗಳನ್ನು ಅದನ್ನು ಎಲ್ಲೇ ಕಂಡು ಬಂದಿರಲಿ ಅವರ ಆಶಾ ವರ್ಕರು ಮತ್ತು ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಅವ್ರಿಗೆ ಅವ್ರ ಗಮನಕ್ಕೆ ತಂದಾಗ ಅವರು ಅದನ್ನು ಉಚಿತವಾಗಿ ದಿನ ಬಿಟ್ಟು ದಿನ ಆ ಥರ ಹಾಕೋ ಒಂದು ಪ್ರಯತ್ನವೂ ಇದೆ. ಮತ್ತು ಮಾತೃಪೂರ್ಣ ಯೋಜನೆಯಲ್ಲೂ ಅಲ್ಲಿ ಅಂಗನವಾಡಿಗಳಲ್ಲಿ ಉಚಿತವಾಗಿ ಊಟ ಪೌಷ್ಟಿಕ ಬಿಸಿ ಊಟ ಕೊಡ್ತಾರಲ್ಲ, ಆವಾಗ ಅಲ್ಲೂ IFA ಟ್ಯಾಬ್ಲೆಟ್ ಮತ್ತು ಕ್ಯಾಲ್ಸಿಯಂ ಇರ್ತೀರ ಅದನ್ನು ನಾವು ಎಲ್ಲ ಗರ್ಭಿಣಿಯರಿಗೂ ಕೊಡ್ತೀವಿ. ಮಾಮೂಲಿ ಎಲ್ಲ ಗರ್ಭಿಣಿಯರಿಗೆಲ್ಲ 180 ಮಾತ್ರೆ ಕೊಡ್ತೀವಿ, ಮತ್ತು ಸ್ವಲ್ಪ ಅನಿಮಿಕ್ ಇರೋರಿಗೆ ರಕ್ತಹೀನತೆ ಇರೋರಿಗೆ 360 ಮಾತ್ರೆ ಕೊಡ್ತಾ ಇದ್ದೀವಿ. ಇದೆಲ್ಲ ನಮ್ಮಲ್ಲಿ ಉಚಿತವಾಗಿ ಕೊಡೋ ಅಂಥದ್ದು. ಇನ್ನು ಮತ್ತು VHND ಕಾರ್ಯಕ್ರಮಗಳಲ್ಲೆಲ್ಲ ನಾವು ಪೌಷ್ಟಿಕ ಆಹಾರದ ಬಗ್ಗೆನೇ ಗಂಡಾಂತರ ಗರ್ಭಿಣಿಯರನ್ನ ಗರ್ಭಿಣಿಯರನ್ನ ಎಲ್ಲರನ್ನೂ ಬಾಣಂತಿಯರನ್ನ ಎಲ್ಲರನ್ನೂ ಸೇರಿಸಿ ನಾವು ಅವ್ರಿಗೆ ಯಾವ್ಯಾವ ರೀತಿ ಯಾವ್ಯಾವ ಆಹಾರ ತಗೋಬೇಕು ಯಾವ ಅಂತ ಎಲ್ಲ ಹೇಳಿ ಅವ್ರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಹೇಳ್ತೀವಿ. ಇದೆಲ್ಲ ನಮ್ಮಲ್ಲಿ ಈ ಥರ ಕಾರ್ಯಕ್ರಮಗಳಿವೆ. ಆಮೇಲೆ PMSME ಕಾರ್ಯಕ್ರಮ ಅಂತ ನಾವು ಸರ್ಕಾರದಿಂದ ಮಾಡಿದರೆ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷಾ ಅಭಿಯಾನ ಅಂತ, ಅದು ಪ್ರತಿ ತಿಂಗಳು 9 ಇರುತ್ತೆ. ಆ 9 ತಾರೀಕು ಗಂಡಾಂತರ ಗರ್ಭಿಣಿಯರಿಗೇ ಒತ್ತು ಕೊಟ್ಟು ನಾವು ಆವತ್ತು ಎಲ್ಲ ಗರ್ಭಿಣಿಯರನ್ನ ತಪಾಸಣೆ ಮಾಡಿ HB ಪರ್ಸೆಂಟೇಜು ಮತ್ತು BP ಎಲ್ಲ GDM ಅಂದರೆ ಪ್ರೆಗ್ನೆನ್ಸಿ ಇರೋರಿಗೆ ಶುಗರ್ ಬರುತ್ತೆ ಅದನ್ನ ಪ್ರತಿಯೊಂದು HIV ಎಲ್ಲದೂ ಪರೀಕ್ಷೆಗಳಾಗುತ್ತೆ. ಎಲ್ಲ ಇನ್ವೆಸ್ಟಿಗೇಷನ್ಗಳು ಮಾಡ್ತೀವಿ ನಾವು ಮಾಡಿ ಅದರಲ್ಲಿ ಯಾರಿಗೆ ತೊಂದರೆ ಇದ್ರೂ ಅವ್ರಿಗೆ ಒತ್ತು ಕೊಟ್ಟು ಅವ್ರಿಗೆ ಎಲ್ಲ ಥರದ್ದು ಸೇವೆ ಕೊಡೋ ಒಂದು ಘನ ಸರ್ಕಾರ ನಮಗೆ ರೂಪಿಸ್ಕೊಟ್ಟಿದೆ. ಅದೇ ಥರ ನಮ್ಮಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿಯರೆಲ್ಲ ನಾವು ಒಂದುಗೂಡಿ ನಾವು ಅದನ್ನು ಅವ್ರಿಗೆ ಗಂಡಾಂತರ ಇಲ್ದಾಗ ಮಾಡಿ ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ತಾಯಿ ಮಕ್ಕಳ ಮರಣ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮೇಡಮ್, ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರುತ್ತಲ್ಲ, ಈಗ ಬ್ಲಡ್ ಟ್ರಾನ್ಸ್ಮಿಷನ್ ಕೇಸಸ್ನ ಹೇಗೆ ಅಟೆಂಡ್ ಮಾಡ್ತಾರೆ? ಬ್ಲಡ್ ಟ್ರಾನ್ಸ್ಮಿಷನ್ ಅಂದರೆ ನಾವು ನೋಡ್ತೀವಿ ಆ 6 ಗ್ರಾಮ್ಗಿಂತ ಬಿಲೋ ಇರೋರು ಆ ಥರ ಏನು ಇವಾಗ ಯಾರೂ ಅಷ್ಟೊಂದು ಇಲ್ಲ. ಅಕಸ್ಮಾತ್ ಆಗಿದ್ದರೂ ನಮ್ಮ ಗೈನಕಾಲಜಿಸ್ಟ್ ಇದ್ದಾರೆ, ಅವರೆಲ್ಲ ಉತ್ತಮ ರೀತಿಯಲ್ಲಿ ಎಲ್ಲ ಸೇವೆ ಕೊಡ್ತಾ ಇದ್ದಾರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಶಿರಾದಲ್ಲಿ. ಹಾಗಾಗಿ ಅವರು ಇಲ್ಲಿ ಆಗದೇ ಇರೋವಂಥವನ್ನ
ಮೇಲ್ಮಟ್ಟದ ಆಸ್ಪತ್ರೆ ತುಮಕೂರು ಜನರಲ್ ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸಿ ಅವ್ರಿಗೆ ಅಲ್ಲಿ ಮಾಹಿತಿ ಕೊಟ್ಟು ಅವ್ರಿಗೆ ಅಲ್ಲಿ ಸೇವೆ ಒದಗಿಸೋ ಹಾಗೆ ಮಾಡ್ತಾ ಇದ್ದಾರೆ. ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಕಲ್ಪ ಸೇ ಸಿದ್ಧಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕೇಂದ್ರ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ತುಮಕೂರು, ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ, ಕೆಂಪೇಗೌಡ ಯೂತ್ ಕ್ಲಬ್ ಯಲದಬಾಗಿ ಶಿರಾ ತಾಲೂಕ್ ಸಹಯೋಗದಲ್ಲಿ ಸಂಕಲ್ಪ ಸೇ ಸಿದ್ಧಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಯೂತ್ ಹಲೋ ಬಹಳ ಒಂದು ವಿನೂತನವಾಗಿರ್ತಕ್ಕಂತಹ ಯುವ ಜನತೆಯನ್ನ ಒಂದು ಬದಲಾವಣೆ ಮಾಡ್ತಕ್ಕಂತಹ ಯುವಶಕ್ತಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಈ ಒಂದು ಸಂಕಲ್ಪ ಸೇ ಸಿದ್ಧಿ ಅಂತಕ್ಕಂತಹ ಒಂದು ವಿನೂತನ ಕಾರ್ಯಕ್ರಮವನ್ನ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾರ್ಯವಾಗಿರ್ತಕ್ಕಂತಹ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇದೇ ಪ್ರಥಮ ಬಾರಿಗೆ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ನೆಹರು ಯುವ ಕೇಂದ್ರದ ಮುಖಾಂತರ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಜಿಲ್ಲೆಗೆ ಬಂದಿರತಕ್ಕಂಥದ್ದು ಎರಡೇ ಕಾರ್ಯಕ್ರಮ, ನಾವು ಭಾಗ್ಯಶಾಲಿಗಳು. ಯಾಕೆ ಅಂದ್ರೆ ನಮ್ಮ ತುಮಕೂರು ಜಿಲ್ಲೆಗೆ ಬಂದಿರತಕ್ಕಂಥ ಎರಡು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಶಿರದಲ್ಲಿ ಆಗ್ತಾ ಇದೆ, ಹಾಗಾಗಿ ಅದು ನಮ್ಮ ಸಂತೋಷದಾಯಕವಾದಂತಹ ವಿಚಾರ ಅಂತ ಹೇಳ್ತಾ ಈಗ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ದೇವರನ್ನ ಸ್ಟಾಪ್ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಮಾಡ್ಬೇಕಂತೇಳಿ ಪ್ರೀತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಆರಾಧನೆ ಆರಾಧನೆ ದೇವಾರಾಧನೆ ಆತ್ಮದ ದೇವರ ಆರಾಧನೆ ಆತ್ಮದ ದೇವರ ಆರಾಧನೆ ಅನುದಿನ ಅನುಕ್ಷಣ ಅನುದಿನ ಅನುಕ್ಷಣ ನಿನ್ನ ಸ್ಮರಿಸುವೆ ಆರಾಧನೆ ದೇವರ ಆರಾಧನೆ ಆರಾಧನೆ ದೇವರ ಆರಾಧನೆ ಆತ್ಮದ ದೇವರ. ಕೆಂಪೇಗೌಡ ಯೂತ್ ಕ್ಲಬ್ ಯಲದಬಾಗಿ ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕುಮಾರಿ ನಗ್ಮಾ ವೈಡಿ ಅಧ್ಯಕ್ಷರು ಕೆಂಪೇಗೌಡ ಯೂತ್ ಕ್ಲಬ್ ಯಲದಬಾಗಿ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಎಸ್ ಸಿದ್ದಾರಾಮಪ್ಪ ಇವರು ಜಿಲ್ಲಾ ಯುವ ಸಮನ್ವಯಾಧಿಕಾರಿಗಳು, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಾಗಿತ್ತು, ಆದರೆ ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಭ್ರಷ್ಟಾಚಾರ ಮುಕ್ತ ಭಾರತ ಹಾಗೂ ಜಾತಿ ಮುಕ್ತ ಭಾರತ ಈ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಇವತ್ತು ವಿಚಾರ ಸಂಕಿರಣ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಗಣತವೆತ್ತ ಪ್ರಾಂಶುಪಾಲರಾದಂತಹ ವೇಣುಗೋಪಾಲ್ ಸರ್ ಅವರನ್ನ ನಾವು ಭೇಟಿಯಾದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ಎಷ್ಟು ನಿಷ್ಠುರವಾದಿಗಳು ಹಾಗೂ ಯಾರನ್ನೂ ಕೂಡ ಯಾವ ಒಂದು ಜಂಜಾಟವನ್ನು ಇಲ್ಲದೆ ಯಾವ ಒಂದು ಮುಲಾಜಿಗೂ ಒಳಗಾಗದೆ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪೂರಕವಾಗಿತ್ತ ಆ ಒಂದು ಕಾರ್ಯಕ್ರಮವನ್ನು ನಡೀಲಿ ಅಂತಕ್ಕಂಥ ಒಂದು ರೀತಿಯಲ್ಲಿ ಬಹಳ ಸಹಕಾರವನ್ನು ಕೊಟ್ಟು ನಾವು ಒಂದು ಆಹ್ವಾನ ಪತ್ರಿಕೆಯನ್ನ ಪ್ರಿಂಟ್ ಮಾಡಿಸೋದ್ರಿಂದ ಹಿಡಿದು ಇಲ್ಲಿ ಕಾರ್ಯಕ್ರಮ ಇಷ್ಟು ಜನ ರೂಪುಗೊಂಡಿದೆ ಅಂದ್ರೆ ಮನೆಯ ಪ್ರಾಂಶುಪಾಲರಿಗೆ ಸಲ್ಲಬೇಕಾಗ್ತದೆ. ಹಾಗಾಗಿ ಪ್ರಾಂಶುಪಾಲರಿಗೆ ಹಾಗೂ NSS ಕಾರ್ಯಕ್ರಮ ಅಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾದಂತಹ ಒಂದು ಅಭಿನಂದನೆಗಳು. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳೇ, ಸೋ ಈ ಒಂದು ಸಂಕಲ್ಪ ಸೇ ಸಿದ್ಧಿ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೋಬೇಕು ಅಂತಂದೇಳಿ ನೆಹರು ಯುವ ಕೇಂದ್ರ ತುಮಕೂರು ಮತ್ತು ಕೆಂಪೇಗೌಡ ಯೂತ್ ಕ್ಲಬ್ ಯಲದಬಾಗಿ ಇವರ ಪರವಾಗಿ ಶ್ರೀಯುತ ರಾಜಶೇಖರ್ ಅವರು ಬಂದು ನಮ್ಮ ಪ್ರಾಂಶುಪಾಲರನ್ನು ಭೇಟಿಯಾಗಿ ಅದನ್ನು NSS ಸಹಯೋಗದಲ್ಲಿ ಹಮ್ಮಿಕೋಬೇಕು ಅಂತಂದೇಳಿ ಅವರು ಕೇಳಿಕೊಂಡಂಥ ಸಂದರ್ಭದಲ್ಲಿ ಇವತ್ತು ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಹಾಗೂ ಕಾಲೇಜಿನ NSS ವತಿಯಿಂದ ಈ ಒಂದು ಕಾರ್ಯಕ್ರಮ ಇವತ್ತು ರೂಪುಗೊಂಡಿದೆ. ಥ್ಯಾಂಕ್ಸನ್ನು ಹೇಳ್ತಾ ಸಾಮಾನ್ಯವಾಗಿ ಏನು ನಮ್ಮ ದೇಶದಲ್ಲಿ ಬಡತನ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ, ಈ ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ನಿರ್ಮೂಲನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಷಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥ ಸಲುವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸೊ ಇವತ್ತಿನ ವಿದ್ಯಾರ್ಥಿಗಳು ಏನಿದ್ದಾರಾ ಈ ನಮ್ಮ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ ಒಂದು ಕೆಲಸವನ್ನು ನೆಹರು ಯುವ ಕೇಂದ್ರ ಮತ್ತು ಯಲದಬಾಗಿ
ಕೆಂಪೇಗೌಡ ಯೂತ್ ಕ್ಲಬ್ನವರು ನಮ್ಮ ಕಾಲೇಜಿನ NSS ಸಂಯುಕ್ತಾಶ್ರಯದಲ್ಲಿ ಇವತ್ತು ತುಂಬಿಕೊಂಡಿದ್ದಾರೆ. ನಿಜಕ್ಕೂ ಅವ್ರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಆರೋಪ ಹಮ್ಮಿಕೊಂಡಿದ್ದಾರೆ. ಈ ಒಳ್ಳೆ ಸುದ್ದಿಯನ್ನು ಜಾಸ್ತಿ ಅರ್ಜೆಂಟ್ ಜನಗಳಿಗೆ ಮುಟ್ಟಿಸೋದಕ್ಕಾಗೋದಿಲ್ಲ. ಒಳ್ಳೆಯದನ್ನು ಕೆಟ್ಟದನ್ನು ಜಾಸ್ತಿ ಅರ್ಜೆಂಟ್ ಆಗಿ ಕ್ಯಾಶ್ ಮಾಡ್ಕೊಳ್ತಾರೆ. ಆದಷ್ಟು ನೀವು ವಿದ್ಯಾರ್ಥಿಗಳು ಈ ಒಳ್ಳೆ ಕಾರ್ಯಕ್ರಮ ನೀವು ಕೇಳಿ ಮತ್ತೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ತಿಳಿಸಿ ಈ ಕಾರ್ಯಕ್ರಮವನ್ನು ಜಾಸ್ತಿ ಇಂಪ್ರೂವ್ ಮಾಡಬೇಕು ಅಂತ. ಮತ್ತೆ ಇದು ಕೇವಲ ತುಮಕೂರು ಡಿಸ್ಟಿಕ್ನಲ್ಲಿ ಎರಡೇ ಜಾಗ ಬಂದಿದೆ ಅಂತ ಕೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಎಲ್ಲ ಕಾಲೇಜಲ್ಲೂ ಈ ಕಾರ್ಯಕ್ರಮ ಭಾಳ ಒಳ್ಳೆ ಕಾರ್ಯಕ್ರಮ. ಇದರಲ್ಲಿ ಬಡತನನೂ ಜಾತಿನೂ ಎಲ್ಲ ಸೇರಿ ಇದು ಮಾಡ್ತಾ ಇದ್ರಿಂದ ಎಲ್ಲ ಕಾಲೇಜಿನಲ್ಲೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ನಂದು ಆಸೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆ ವತಿಯಿಂದನೂ ಏನಾದರೂ ಹೆಲ್ಪ್ ಬೇಕಾದ್ರೂ ನಾನು ಮಾಡಿಕೊಡ್ತೀನಿ. ಏನಿವತ್ತು ನೆಹರು ಯುವ ಕೇಂದ್ರ ಹಾಗೂ ಕೆಂಪೇಗೌಡ ಯೂತ್ ಕ್ಲಬ್ ಎರಡ್ಬಾಗಿ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಪ್ರಥಮ ದರ್ಜೆ ಕಾಲೇಜು ಶಿರಾ ಇವರ ಒಂದು ಆಶ್ರಯದಲ್ಲಿ ಏನು ನಾವೊಂದು ಸಂಕಲ್ಪ ಸೆ ಸಿದ್ಧಿ ಕಾರ್ಯಕ್ರಮವನ್ನು ಈಗ ರಾಜಶೇಖರ್ ಹೇಳಿದರು. ಈಗ ನಾನು ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಮಾತ್ರ ಹೇಳೋಣ ಅಂತ ಬಂದಿದ್ದೆ. ಅವರು ಒಂದು ಉದ್ದನೆಯ ಲೀಸ್ಟ್ ಈಗ ನಾವೆಲ್ಲ ಮೊನ್ನೆ ಹೋದಾಗ ನಮಗೆ ಕಮಿಷನರ್ ಕೇಳಿದರು, ನೀವು 14 ವರ್ಷ ಸ್ವಚ್ಛ ಭಾರತ್ ಮಿಷನಲ್ಲಿ ಏನೇನು ಮಾಡಿದ್ದೀರಾ, ಏನು ಅನುಭವ ಇದೆ ಅಂತ 17 ನಿಮಿಷ ಕೇಳಿದಾಗ ರಾಜಶೇಖರ್ ಹೇಳಿದಂಥ ಎಲ್ಲ ಅಂಶಗಳಿದ್ರು, ನಿಮಗೆ ಗೊತ್ತಿದೆಯೋ ಇಲ್ವೋ ಅಂತ. ನಮ್ಮ ಇಲ್ಲಿ ಆರು ವಿಶಾಲ್ ಅಂತ ಇಲ್ಲಿ ಡಿ ಸಿ ಆಗಿದ್ದರು, ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಡಿ ಸಿ ಆಗಿದ್ದರು, ಈಗ ಅಲ್ಲಿ ನಿಮ್ಗೆ ವಾಟರ್ ಸ್ಯಾನಿಟೇಷನ್ ಇದರಲ್ಲಿ ಕಮಿಷನರ್ ಆಗಿದ್ದಾರೆ ಡಾಕ್ಟರ್ ಆರು ವಿಶಾಲ್ ಅಂತ. ಅವರು ಕೇಳಿದರು ಈ ಪ್ರಶ್ನೆಯನ್ನು, ನಾವು ನಮಗೆ ಗೊತ್ತಿರತಕ್ಕಂಥ 70-80-90% ಉತ್ತರವನ್ನು ಕೊಟ್ಟಿದ್ವಿ, ಅವರು ಒಳ್ಳೆ ಶಾಬಾಶ್ಗಿರಿಯನ್ನು ಕೊಟ್ಟಿದ್ದರು. ಬಟ್ ಈಗ ನಿಮಗೆ ಹೇಳಬೇಕಲ್ಲ, ಈಗ ಅಲ್ಲಿ 10-17 ನಿಮಿಷ ಹೇಳಿದ್ದನ್ನು ಈಗ ನಿಮಗೆ ಅರ್ಥ ಆಗೋ ಥರ ಹೇಳಬೇಕು. ಅದು ಒಂದ್ ರೀತಿ ಈಗ ನಿಮ್ಮನ್ನ ಉದ್ದೇಶಿಸಿ ಮಾತಾಡೋದು. ಉಜ್ವಲ ಯೋಜನೆಯಡಿ ಜನತೆಗೆ ಗ್ಯಾಸ್ ಸ್ಟೌವ್ ಹಾಗೂ ಸಿಲಿಂಡರ್ ಅನ್ನು ವಿತರಿಸಲಾಯಿತು. ಶಿರಾ ನಗರದ ವಾರ್ಡ್ ನಂಬರ್ 19 ಬೇಗಂ ಮೊಹಲ್ಲಾದಲ್ಲಿ ಉಜ್ವಲ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಸಿಲಿಂಡರ್ ಹಾಗೂ ಗ್ಯಾಸ್ ಸ್ಟೌವ್ ಅನ್ನು ಅಬ್ದುಲ್ ಖಾನ್ ರವರು ಉಚಿತವಾಗಿ ವಿತರಿಸಲಾಯಿತು. ಈ ವಾರ್ಡಿನ ಜನತೆಗೆ ಅಬ್ದುಲ್ ಖಾನ್ ರವರು ಸರ್ಕಾರಿ ಸವಲತ್ತುಗಳನ್ನು ನೇರವಾಗಿ ಒದಗಿಸಿಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ನಸರುಲ್ಲಾ ಖಾನ್, ಜಾಫರ್ ಹುಸೇನ್ ಪಾಷಾ, ಮೊಹಮ್ಮದ್ ರಫೀಕ್, ಆಸಿಫ್ ಖಾನ್, ಇರ್ಫಾನ್, ಇಮ್ರಾನ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಶಿರಾ ನಗರದ ವಾರ್ಡ್ ನಂಬರ್ 20 ಗಾಡಿವನ್ ಮೊಹಲ್ಲಾದಲ್ಲಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ಕೂಡ ಉಜ್ವಲ ಯೋಜನೆಯಡಿ ಜನತೆಗೆ ಗ್ಯಾಸ್ ಸ್ಟೌವ್ ಹಾಗೂ ಸಿಲಿಂಡರ್ ವಿತರಿಸಿದರು. ರೇಷನ್ ಕಾರ್ಡಲ್ಲಿ ಎಂಟ್ರಿ ಇಲ್ವೋ ಗ್ಯಾಸ್ ಸಿಲಿಂಡರ್ ಅವ್ರಿಗೆಲ್ಲ ಕೊಡೋದು ವ್ಯವಸ್ಥೆ ಮಾಡಿದ್ದಾರೆ. ಭಾಳ ಕಷ್ಟಪಡ್ತಾ ಇದ್ದಾರೆ. ವಾರ್ಡ್ ನಂಬರ್ 19 ಅಬ್ದುಲ್ಲಾ ಖಾನ್ ಅವರು ಇವತ್ತಿಂದ 150 ಈಗ 150 ಸಿಲಿಂಡರ್ ಬಂದಿದೆ. ಇನ್ನು ಮಿಕ್ಕಿದ್ದು ನಾಳೆ ನಾಡ್ದು ಬರುತ್ತೆ, ಎಲ್ಲರಿಗೂ ಹಂಚ್ತೀವಿ ಅಂತ ಹೇಳಿ ಇವತ್ತು ನಾನು ಇವತ್ತು ಕರೆಸಿ ಇಲ್ಲಿ ಒಂದು ಮಾತಾಡೋಕ್ಕೆ ಅವಕಾಶ ಮಾಡೋದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಜ್ ಮೇರಿ ವಾರ್ಡ್ ಕಾ ಏಕ್ ಬಹುತ್ ಹಿ ಖುಷಿ ಕಾ ದಿನ ಸಮಜ್ತಾ ಮೈ ಕಿ ಮೇರಿ ಏಕ ಅರಮಾನ್ ಥಿ ಏಕ ಆಸ್ ಥಿ ಕಿ ಮೇರಿ ವಾರ್ಡ್ ಮೇ ಪೆನ್ಷನ್ ಲೇನಾ ಕರ್ಕೋ ಕೌನ್ ಭಿ ನಹೀ ರಹನಾ, ಪೆನ್ಷನ್ ಮಂಜೆ ಆ ರಹಿ ನಹೀ, ಪೆನ್ಷನ್ ಕಾ ಮೈ ಮೊಹತಾಜ್ ಕರ್ಕೋ ಭಿ ಮೈ ಸುನ್ನಾ ಪಸಂದ್ ನಹೀ ಕರ್ತಾ, ಔರ್ ಮೇರಿ ವಾರ್ಡ್ ಮೇ ಜೋ ಭಿ ಜರೂರತ್ ಹೈ ವೋ ಜರೂರತ್ ಕೋ ಮೈ ಘರ್ ಕೋ ಘರೇ ಘರ್ ಜಾಕೋ ಡೋರ್ ಟು ಡೋರ್ ಜಾಕೋ ತುಮಾರಿ ಕ್ಯಾ ಜರೂರತ್ ಹೈ, ತುಮ್ನಾ ಕ್ಯಾ ಹೋನಾ, ತುಮ್ನಾ ರೇಷನ್ ಕಾರ್ಡ್ ಹೈ ಕ್ಯಾ, ತುಮ್ನಾ ಪೆನ್ಷನ್ ಆ ರಹಿ ಹೈ ಕ್ಯಾ, ತುಮ್ನಾ ಐಡೆಂಟಿ ಕಾರ್ಡ್ ಹೈ ಕ್ಯಾ ಕರ್ಕೋ ಪೂಛ ಕೋ ಮೈ ಖಿದ್ಮತ್ ಭಿ ಅಂಜಾಮ್ ದಿಯೂ. ಆಜ್ ಮಂಜೆ ಮೇರೆ ಅಪ್ನೆ ಆಪ್ ಕೋ ಮಂಜೆ ಯೇ ಖುಷಿ ಹೋ ರಹಿ ಹೈ ಕಿ 150 ಸಿಲಿಂಡರ್ ಮೇರೆ ಔರ್ ಮೇರಿ ವಾರ್ಡ್ ಮೇ ಜಿಸ್ನೆ ನಹೀ ಹತ್ತೆ ಉನ್ಕೋ ಮೈ 150 ಸಿಲಿಂಡರ್ ಪಹುಂಚಾನೆ ಕಿ ಆಜ್ ಕೋಶಿಶ್ ಕರ್ಕೋ ಇಸ್ಮೇ ಕಾಮಯಾಬ್ ಹೋಗಿ ಕರ್ಕೋ ಮೈ ಬಹುತ್ ಬಹುತ್ ಖುಷ್ ನಸೀಬ್ ಹೋಮೆ ಯೇ ಬಾತ್ ಪರ್. ಆಜ್ ಪಹಲೆ ಇಸ್ಮೇ ಪಹಲಿ ಲಿಸ್ಟ್ ಮೇ 50 ಪಕಡೋ
देखो भी यहाँ दे ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.